ಎಸ್ಸಿನ ಪ್ರೈಮ್ ಟೈಮ್ ಕೊನೆ ಸುದ್ದಿ ಸಿನಿಮಾ ಸುದ್ದಿ ನಟಿ ಐಶ್ವರ್ಯಾ ರಾಜೇಶ್ ದಕ್ಷಿಣ ಭಾರತದ ಖ್ಯಾತ ನಟಿ ತಮಿಳು ತೆಲುಗು ಮಲಯಾಳಂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹಿಂದಿಯಲ್ಲೂ ಕೂಡ ಒಂದು ಸಿನಿಮಾವನ್ನ ಆ್ಯಕ್ಟ್ ಮಾಡಿದ್ದಾರೆ ಅವ್ರೀಗ ತಮ್ಮ ಬೇಸರವನ್ನು ಹೊರ ಇದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಆ ಸಿನಿಮಾ ರಂಗದಲ್ಲಿದ್ದಾನೆ ಸಾಕಷ್ಟು ಸಿನಿಮಾಗಳನ್ನು ಆ್ಯಕ್ಟ್ ಮಾಡಿದ್ದೇನೆ ಕೆಲವೊಂದಿಷ್ಟು ಸ್ಟಾರ್ ನಟರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀನಿ ಆದರೆ ಇತ್ತೀಚೆಗೆ ಸ್ಟಾರ್ ನಟರು ನನ್ನ ಜೊತೆ ನನಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇತ್ತೀಚೆಗಷ್ಟೇ ಅವರು ಓ ಟಿ ಟಿ ಒಂದು ಆಯೋಜನೆ ಮಾಡಿತ್ತು ನಟಿಯರ ಸಂವಾದ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ದೊಡ್ಡ ನಟರು ನನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹಲವು ದೊಡ್ಡ ನಟರ ಜೊತೆ ನಟಿಸಿದ್ದೇನೆ ಜೊತೆಗೆ ಕಾಕಮೊಟ್ಟೈ ಅನ್ನೋ ಸಿನಿಮಾದಲ್ಲಿ ನಟಿಸಿದ ಮೇಲೆ ನಟರಾದಂಥ ಧನುಷ್ ವಿಜಯ್ ಸೇತುಪತಿ ದುಲ್ಕರ್ ಸಲ್ಮಾನ್ ಸಾಕಷ್ಟು ಸ್ಟಾರ್ ನಟರು ನನ್ನ ನಟನೆಯನ್ನು ಹೊಗಳಿದ್ರು ಆದರೆ ಯಾರೂ ಕೂಡ ನನಗೆ ಅವರ ಸಿನಿಮಾಗಳಲ್ಲಿ ಅವಕಾಶ ಕೊಡಲಿಲ್ಲ ಹಾಗಾಗಿ ನನ್ನ ಸಿನಿಮಾದಲ್ಲಿ ನಾನೇ ಹೀರೋ ಆಗಲು ನಿರ್ಧಾರ ಮಾಡಿದೆ ಹಾಗಾಗಿ ಕೆಲವು ನಿರ್ದೇಶಕರು ವರ್ತುಪಡಿಸಿದರೆ ಬೇರೆಯವರು ಯಾರೂ ಕೂಡ ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಒಪ್ಕೊಳ್ತಾ ಇಲ್ಲ ಹಾಗಾಗಿ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ನಾನು ನಟಿಸ್ತಾ ಇದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರು ಐಶ್ವರ್ಯ ರಾಜೇಶ್ ಕಾಕಾಮೊಟ್ಟೆ ಮೊಟ್ಟೆ ಈ ಸಿನಿಮಾದಲ್ಲಿನ ನನ್ನ ನಟನೆಗೆ ಹಲವಾರು ಮೆಚ್ಚುಗೆ ವ್ಯಕ್ತಪಡಿಸಿದರು ಎಲ್ಲೆಡೆಯಿಂದ ಪ್ರಶಂಸೆ ಸುರುಮೇಳೆ ಕೂಡ ಬಂದಿತ್ತು ಆದರೆ ಆ ಸಿನಿಮಾ ಆದ ಬಳಿಕ ಒಂದೂವರೆ ವರ್ಷಗಳ ಕಾಲ ನಾನು ಕೆಲಸ ಇಲ್ಲದೆ ಇರಬೇಕಾಯಿತು ನಟರ ಧನುಷ್ ವಿಜಯ್ ಛತುಪತಿ ದುಲ್ಕರ್ ಸಲ್ಮಾನ್ ಕಾರ್ತಿಕ್ ಶಿವ ಕಾರ್ತಿಕೇನ್ ಅವರೊಟ್ಟಿಗೆಲ್ಲ ನಾನು ನಟಿಸಿದಾಗ ನನ್ನ ನಟನೆಯನ್ನು ಹೊಗಳಿದ್ರು ಆದರೆ ಅವರ ಸಿನಿಮಾಗಳಲ್ಲಿ ನನಗೆ ಮತ್ತೆ ಚಾನ್ಸ್ ಕೊಡಲಿಲ್ಲ ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಐಶ್ವರ್ಯ ರಾಜೇಶ್ ಸಾಕಷ್ಟು ಆ್ಯಕ್ಟಿಂಗಿಂದಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಟಿ ತೆಲುಗು ತಮಿಳು ಮಲಯಾಳಂ ಸಿನಿಮಾದಲ್ಲಿ ಫೇಮಸ್ ನಟಿ ಈಗ ಮಹಿಳಾ ಪ್ರಧಾನ ಸಿನಿಮಾಗಳನ್ನು ಕೂಡ ಮಾಡ್ತಾಯಿದ್ದಾರೆ ಆದರೆ ಮೇನ್ ಸ್ಟ್ರೀಮಲ್ಲಿ ಸ್ಟಾರ್ ನಟರನಗೆ ಏನು ಬೇ ಚಾನ್ಸ್ ಕೊಟ್ಟಿಲ್ಲ ಅನ್ನೋ ಒಂದು ಬೇಸರವನ್ನು ಹೊರ ಹಾಕಿದೆ ಇತ್ತೀಚಿಗಷ್ಟೇ ಪುಷ್ಪ ಸಿನಿಮಾದಲ್ಲಿ ಏನು ರಶ್ಮಿಕಾ ಮಾಡಿದ್ದ ಪಾತ್ರ ಏನಿತ್ತು ಶ್ರೀವಲ್ಲಿ ಪಾತ್ರ ರಶ್ಮಿಕಾಗಿಂತೂ ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಸೃಷ್ಟಿ ಮಾಡಿದರು ಸೃಷ್ಟಿಸ್ಕೊಂಡಿದ್ದರು ಐಶ್ವರ್ಯ ರಾಜೇಶ್ ರಶ್ಮಿಗಾಗಿಂತೂ ನಾನೇ ಆ ಪತ್ರಕ್ಕೆ ತುಂಬ ನ್ಯಾಯವನ್ನು ಒದಗಿಸ್ತಾ ಇದ್ದೆ ನನಗೆ ಚಾನ್ಸ್ ಕೊಟ್ಟಿದ್ದರೆ ಅನ್ನೋ ಒಂದು ಮಾತನ್ನು ಹೇಳಿ ವಿವಾದಕ್ಕೂ ಕೂಡ ಕಾರಣ ಆಗಿದ್ದರು ಈಗ ಸ್ಟಾರ್ ನಟರು ನನಗೆ ಅವಕಾಶ ಕೊಡ್ತಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ